ಎಸ್ ಸಾಗರ್ ಅವರ, ನೀವು ಎಲ್ಲೇ ಹೋದ್ರು ಕೂಡ ಒಂದು ಲಿಸ್ಟ್ ತಗೊಂಡು ಹೋಗಿರ್ತೀನಿ ಅಂತಂದ್ರೆ ನಮಗೂ ಲಿಸ್ಟ್ ಸಿಗ್ಬೋದಾ? ಖಂಡಿತ, ನೀವು ಕೇಳ್ತೀರಾ ಅಂತ ಹೇಳಿ ಒಳಗಡೆ ಜೋಬಲ್ಲ ಮೇಲ್ಗಡೆ ಜೋಬಲ್ಲ ಇಟ್ಕೊಂಡು ಬಂದಿದ್ದೀನಿ. ಚಿಕ್ಕದಾಗಿದೆ ಲಿಸ್ಟ್, ಜಾಸ್ತಿ ಲಿಸ್ಟ್ ಕೊಟ್ರೆ ಒಂದೇ ಸರಿ ಪೈನ್ ಆಗುತ್ತೆ ಅಂತ ಒಂದು ಚಿಕ್ಕ ಲಿಸ್ಟ್ ಕೊಟ್ಟಿದ್ದೀನಿ. ಇದು ತುಂಬಾ ಚಿಕ್ಕ ಲಿಸ್ಟ್ ಇದು. ಹೌದು, ಓಕೆ. ಈಗ ನಾನು ಇಲ್ಲಿರೋ ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಸೊ ನೀವು ಅದೇನೋ ಮಿಮಿಕ್ ಮಾಡ್ತಾ ಹೋಗಿ ಆಯ್ತಾ? ಓಕೆ. ಎಸ್ ವೀಕ್ಷಕರೇ, ಇವಾಗ ನನ್ನ ಕೈಯಲ್ಲಿ ಲಿಸ್ಟ್ ಇದೆ, ಸೊ ಈ ಲಿಸ್ಟ್ ನ ಹೇಳ್ತಾ ಹೋಗ್ತೀನಿ, ಅವರು ಮಿಮಿಕ್ರಿ ಮಾಡ್ತಾ ಹೋಗ್ತಾರೆ, ನೀವೆಲ್ಲರೂ ಅಲ್ಲೇ ಕುಂತಲ್ಲೇ ಮಜಾ ತಗೊಳ್ತಾ ಹೋಗಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಮೊದಲನೇದಾಗಿ ಕನ್ನಡದ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಣ್ಣವರು ಅಂತಂದ್ರೆ ಸ್ಟಾರ್ಟ್ ಮಾಡೋದೇ ನಾನು ಯಾವ ತರ ಅಂದ್ರೆ, ಕನ್ನಡದ ಕುಲರತ್ನ ಕಲಾ ರಸಿಕಾ ಕಲಾ ಬಂಧು ಭಾಗ್ಯವಂತ ಧ್ರುವತಾರೆ ದೇವತಾ ಮನುಷ್ಯ ಗಾನ ಗಂಧರ್ವ ಕರ್ನಾಟಕ ರತ್ನ ಕಲಾ ಕುಸುಮ ಕನ್ನಡ ತಾಯ ಹೆಮ್ಮೆಯ ಮಗ ಜಗಮೆಚ್ಚಿನ ಮಗ ಗಾಜನೂರು ಗಂಡು ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್. ವಾವ್, ಅವ್ರು ಬಂದ್ರೆ ಯಾವ ರೀತಿ ಮಾತಾಡೋದು? ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಆನಂದವಾಗ್ತಾ ಇದೆ. ಅಮೋಘ್ ಟಿವಿ ಎಲ್ಲಾ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆದ್ರೆ ಇದೇನ್ ಮಾಡ್ತಿದ್ರು, ಮನೆ ಖಾಯವಾಗಿ ಹೋಗ, ಅದೆಲ್ಲಿತ್ತು ಏನೋ ಗೊತ್ತಿಲ್ಲ. ಈ ಕೊರೋನಾ ವೈರಸ್ ಅನ್ನೋದು ಬಂದ್ಬಿಟ್ಟು ತುಂಬಾನೇ ಸಂಕಷ್ಟ ಕೊಡ್ತಾ ಇದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇದ್ಯಾವುದೋ ಅಮೆರಿಕಾನು ಅಮೀರ್ ಖಾನು ಅಂತ ಎಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಡಿ, ಹಾಗೆ ಅಂತರ್ಮನ ಕಾಯ್ಕೊಡಿ. ಏನಂತೀರಿ? ಹಾ. ನೆಕ್ಸ್ಟ್ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್. ಶಂಕರ್ ನಾಗ್ ಸರ್, ನಮಸ್ಕಾರ 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 ಎಲ್ಲ ಅಮೋಘ್ ಟಿವಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದು ವಿಷಯ, ಆ ನಟನಿಗೆ ಅಲ್ಲಿ ಸ್ಮಾರಕ ಇದೆ, ಈ ನಟನಿಗೆ ಇಲ್ಲಿ ಸ್ಮಾರಕ ಇದೆ. ಶಂಕರಣ್ಣ, ನಿನಗಲ್ಲಿ ಸ್ಮಾರಕ ಅಂತ ಕೇಳ್ತಿರಲ್ಲ, ನಿಮ್ಮ ಆಟೋಗಳ ಹಿಂದೆ ನಿಮ್ಮ ಗಾಡಿಗಳ ಮುಂದೆ ನನಗೋಸ್ಕರ ಒಂದು ಪುಟ್ಟ ಜಾಗ ಕೊಟ್ಟಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಯಾರಿಗೂ ಕೂಡ ಸಿಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೂಪರ್. ನೆಕ್ಸ್ಟು ಕನ್ನಡದಲ್ಲಿ ಇವರು ರೆಬಲ್ ಸ್ಟಾರ್. ಕನ್ನಡ ಅಂತಾನೆಲ್ಲ ಸಿನಿಮಾ ಅಂತ ಬಂದ್ರೆ ರೆಬಲ್ ಸ್ಟಾರ್ ಯಾರು ಅಂತಂದ್ರೆ ಅಂಬರೀಷ್ ಅಂತಾನೆ ಹೇಳೋದು. ಸೊ ಅಂಬರೀಷ್ ಅನ್ನೋರ್ದು ಮಾತಾಡ್ತಾ ಇಲ್ವಾ ಅಲ್ಲಿ ಬಂದ್ಬಿಟ್ಟು ಅಲ್ಲ ಆಡಿಸ್ಕೊಂಡು ನೋಡಿ, ಎಲ್ರಿಗೂ ಕೂಡ ಯಾವ್ದಾದ ಹೊಸ ವರ್ಷ, ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಹಬ್ಬ ಬಂತು ಅಂತ ಹೇಳಿ ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಿ ಹಂಗೆ ಹೊಸ ವರ್ಷದಲ್ಲಿ ಟೈಟ್ ಆಗಿದ್ರಲ್ಲ, ಅದನ್ನೆಲ್ಲ ಬರೀ ಹೊಸ ವರ್ಷದ ಮಾತ್ರ ಇಟ್ಕೊಳ್ಳಿ, ಡೈಲಿ ಆಗ್ಬೇಡಿ. ಎಲ್ಲ ಕುರುಕ್ಷೇತ್ರ ಡೈಲಾಗ ಹೇಳ್ತೀನಿ ಕೇಳಿಸ್ಕೋ. ಕುರು ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನನ್ನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ಇದ್ರ ಜೊತೆ ದರ್ಶನ್ ಸರ್ ಬಂದ್ಬಿಡ್ಲಿ. ಲೇ ದಚ್ಚು ಬಾರ್ಲ, ಇಲ್ಲಿ ನೀನು ಹೇಳ ಡೈಲಾಗು. ಕುರು ಸಾಮ್ರಾಜ್ಯಕ್ಕೆ ಧರ್ಮಜನನ್ನ ಯುವರಾಜನನ್ನಾಗಿ ಮಾಡಲು ಪ್ರತಿಪಾದಿಸುತ್ತೇನೆ. ನಿಮ್ಮ ಪ್ರತಿಪಾದನೆಯನ್ನ ಧಿಕ್ಕರಿಸುತ್ತೇವೆ. ತಲೆ ಎತ್ತಿ ನಡೆದವರು ತಲೆ ತಗ್ಗಿಸುವಾಗಿದೆ. ಈ ತರ ಟ್ರೈ ಮಾಡೋರು. ವಾವ್, ಸೂಪರ್. ನೆಕ್ಸ್ಟ್ ಸುಧೀರ್ ಅವರು. ಸುಧೀರ್, ಏಹೇ ಮೇರೆ ಸಪ್ಪನಕ್ಕ ರಾಣಿ ತೆರೆ ಆಯಗಿತ್ತೋ. ಅಮೋಘ್ ಟಿವಿ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನ ಮಾತಾಡಿ, ಗೊತ್ತಾಯ್ತೇನೋ? ಲೈ, ನಾನು ಅವಾಗಿಂದ ಮಾತಾಡ್ತಾ ಇದ್ರೆ ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ತೊಂದರೆ ಕೊಡ್ತಾ ಇದೀಯಾ? ಇದೇ ತರ ತೊಂದರೆ ಕೊಡ್ತಾ ಇದ್ರೆ ಪಕ್ಕದಿರೋ ಮಾಚು ತಗೊಂಡು ಕಾತ ಕಾತ ಕ್ವಾಚ್ ಬಿಡ್ತೇನೆ. ಈ ತರ ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಇನ್ನೊಂದಷ್ಟು ಲಿಸ್ಟ್ ಇದೆ, ಓಕೆ ಪಡ ಪಡ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ನಮ್ಮ ಧೀರೇಂದ್ರ ಗೋಪಾಲ್ ಅವರು. ಎಲ್ರಿಗೂ ನಮಸ್ಕಾರ ರಸಿ ಭಾಯ್. ಎಲ್ರಿಗೂ ಕೂಡ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ, ಶಿವನೇ ಶಂಭುಲಿಂಗ. ಓಕೆ, ನೆಕ್ಸ್ಟ್ ದಿನೇಶ್ ಅವರು. ಜಯ ಆಂಜನೇಯ, ಕುಂಬಳಕಾಯಿ ಬಾಂಬುಂಟು. ಅಮೋಘ್ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜಯ ಆಂಜನೇಯ. ಎಸ್, ಕನ್ನಡದ ಅದ್ಭುತ ಪ್ರತಿಭೆ ಅವರು ಬಾಲಣ್ಣ ಅವರು. ಆ ನಮಸ್ಕಾರಪ್ಪ, ನಮಸ್ಕಾರ. ಆ ಅಮೋಘ ಟಿವಿಯ ಎಲ್ಲ ವೀಕ್ಷಕರಿಗೂ ಆ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಡಪ್ಪ, ಆ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದನ್ನೇ ಮಾತಾಡ್ರಪ್ಪ. ವಾವ್, ಸೂಪರ್. ಈಗ ಇಬ್ರು ಇದಾರೆ, ಮಾಸ್ಟರ್ ಹಿರಣ್ಯ ಇದ್ದಾರೆ ಮತ್ತೆ ಉಚ್ಚ ವೆಂಕಟ ಇದ್ದಾರೆ, ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ? ಮಾಸ್ಟರ್ ಹಿರಣ್ಯ. ಎಸ್, ಕಮ್ ಆನ್. ಅಪ್ಪ ಮುಂಡೆ ಮಗದು, ಅಬ್ಬಬ್ಬ ಅದೆಲ್ಲಿತ್ತು ಎಲ್ಲ ಗೊತ್ತಿಲ್ಲ. ಕೊರೋನಾ ವೈರಸ್ ಆ ಚೀನಾದವರು ಮುಂಡೆ ಮಕ್ಳು ಅದೇ ತಿಂದ್ ಮುಗಿಸ್ಕೊಂಡು ಅವು ಮುಗಿಸಿ ಅಬ್ಬಬ್ಬ ಕಪ್ಪೆ ಅಯ್ಯೋಯ್ಯೋಯ್ಯೋ ಎಲ್ಲ ತಿಂದು ಬರೆಸ್ಕೊಂಡು ಕೊರೋನಾ ವೈರಸ್ಸು ಕಿರೂಟ ವೈರಸ್ಸು ಅಬ್ಬಬ್ಬಬ್ಬ ಎಲ್ಲ ಕಡೆ ಆಡಿಸ್ಬಿಟ್ರು.
ಮುಂದೆ ಹೋಗೋದು 2026 ಆಗೋಯ್ತು, 2021 ಆಗೋಯ್ತು, ಈಗ 2022 ಇದಾದ್ರೂ ಚೆನ್ನಾಗಿಲ್ಲಪ್ಪ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಬ್ಬಬ್ಬಬ್ಬ ಅಪ್ಪ ಈ ತರ. ಎಸ್ ಓಕೆ, ನೆಕ್ಸ್ಟ್ ಉಚ್ಚಾ ವೆಂಕಟ್ ಅವ್ರನ್ನ ಕರೆಸಿ ನೋಡೋಣ. ಕ್ಯಾಮ್ರಾ ಆನ್ ಆಗಿದ್ಯಾ? ಲೈವ್ ಹೋಗ್ತಾ ಇದ್ದೀರಾ? ಲೈಕು ಕಮೆಂಟ್ಸ್ ಬರ್ತಾ ಇದೆಯಾ? ಬರ್ತಿಲ್ಲ ಅಂದ್ರೆ ಹೇಳಿ, ನಮ್ಮ ಸಂಘದವ್ರಿಗೆ ಈಗಲೇ ನಾನು ಮೆಸೇಜ್ ಹಾಕ್ತೀನಿ, ಎಲ್ಲರೂ ಕೂಡ ಲೈವ್ ನೋಡ್ತಾರೆ. ನಮಗೆ ಗೊತ್ತಾ ನನಗೆ ಫ್ಯಾನ್ಸ್ ಎಲ್ಲಿದ್ದಾರೆ ಅಂತ? ಪಾಕಿಸ್ತಾನ, ಅಮೇರಿಕಾ, ನ್ಯೂಜಿಲ್ಯಾಂಡು, ಮೊನ್ನೆ ನಮ್ಮ ನಿತ್ಯಾನಂದ ಸ್ವಾಮಿ ಕೈಲಾಸ, ಎಲ್ಲ ಕಡೆ ಇದಾರೆ ಫ್ಯಾನ್ಸು. ಗೊತ್ತಾಯ್ತಾ? ಪ್ಲೀಸ್ ಕಂಡ್ರು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಎಲ್ಲರೂ ಮನೆಗೆ ಐ ಟಿ ರೈಡ್ ಮಾಡಿದ್ರೆ ಬರೀ ಸೂಟ್ ಕೇಸ್ ತಗೊಂಡು ಹೋಗ್ತಾರೆ, ನಮ್ಮ ಮನೆಗೆ ಐ ಟಿ ರೈಡ್ ಮಾಡಿದ್ರೆ ಏನು ಬರ ಏನ್ರಲ್ಲಿ ಬರ್ಬೇಕು ಗೊತ್ತಾ? ಗೊತ್ತಾ ಹೇಳಿ, ಲಾರಿಲಿ ಬರಬೇಕು. ಯಾಕೆ ಅಂದ್ರೆ ನಮ್ಮ ಮನೇಲಿ ಸಿಗೋದು ಲೋಡ್ ಗಟ್ಲೆ ಎಕ್ಟ. ಗೊತ್ತಾಯ್ತಾ? ನನ್ನ ಮಗನ್ ನಾನು ಎಕ್ಟ ಅಷ್ಟೇ. ಓಕೆನಾ? ಆಡೇಳ್ಬೇಕಾ? ಆಡ್ಬೇಕಾ? ಆಡ್ತೀನಿ ಕೇಳಿಸ್ಕೊಳ್ಳಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆನ ನಮ್ಮ. ಓಕೆನಾ? ಸೂಪರ್. ನೆಕ್ಸ್ಟ್ ಬ್ರಹ್ಮಾಂಡ ಗುರುಜಿ ನೋಡಿ, ವಿಶೇಷವಾಗಿ ಒಂದೊಂದು ತಿಳ್ಕೊಬೇಕು. ಗಂಡ್ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ ಎಲ್ಲರೂ ಕೂಡ ಮುಂದಾ ಮುಚ್ಕೊಂಡು ಹೋಗ್ಬಾರ್ದು ಅಂದ್ರೆ ವಿಶೇಷವಾಗಿ ಎಲ್ಲರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕೋಬೇಕು. ಹೊಸ ವರ್ಷ ಹಾಗೆ ಸಂಕ್ರಾಂತಿ ಬಂದಿದೆ, ಎಲ್ರಿಗೂ ಶುಭಾಶಯಗಳು. ಆದ್ರೆ ಮನೆಯಿಂದ ಹೆಣ್ಮಕ್ಳು ಹೊರಗಡೆ ಹೋಗುವಾಗ ಮ್ಯಾಚಿಂಗ್ ತಗೊಂಡ್ರೆ ಆಭರಣ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಮೇಕಪ್ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಳು ಮ್ಯಾಚಿಂಗ್ ತಕ್ಕಂಗೆ, ಡ್ರೆಸ್ಸಿಂಗ್ ಮ್ಯಾಚಿಂಗ್ ತಕ್ಕಂಗೆ ಮಾಸ್ಕ್ ಹಾಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಕೊರೋನಾ ಬರುತ್ತೆ. ಕೊರೋನಾ ಬಂದ್ರೆ ಏನಾಗುತ್ತೆ? ಮುಂಡಾ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಗೊತ್ತಾಯ್ತೆ? ಇದೆಲ್ಲ ಮುಂಡಾ ಮುಚ್ಕೊಂಡು ಹೋಯ್ತು. ನೆಕ್ಸ್ಟ್ ಕಿಶೋರ್ ಅವರು, ದುನಿಯಾ ಕಿಶೋರ್ ಅವರು. ಅವರ ಧ್ವನಿ ತುಂಬಾ ರೇರ್ ಮಾಡೋದು. ಅವರು ಒಂದು ಲೂಸ್ ಮಾತಾಗೆ ಹೇಳುವಂತ ಡೈಲಾಗ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿ. ದುನಿಯಾ ಕಿಶೋರ್ ಅವ್ರ ಧ್ವನಿ ತುಂಬಾನೇ ಅಪರೂಪ, ಕಡಿಮೆ ಜನ ಮಾಡೋದು. ಹುಲಿ ಚಿತ್ರದಲ್ಲಿ ನಾಯಕ ನಟರಾಗಿ ನಡೆಸಿದ್ರು, ಮತ್ತೆ ದುನಿಯಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್, ಕಬಾಲಿಯಲ್ಲಿ ರಜನಿಕಾಂತ್ ಅವ್ರಿಗೆ ವಿಲನ್ ಆಗಿದ್ರು. ಅವರ ಒಂದು ಸಿನಿಮಾದ ಡೈಲಾಗ್ ಹೇಳ್ತೀನಿ ಯಾವ ತರ ಬರುತ್ತೆ ನೋಡಿ. ದುನಿಯಾ ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ಅವ್ರಿಗೆ ಹೇಳುವಂತ ಡೈಲಾಗ್. ಯಾಕೋ ಬೇಕು ಎಲ್ಲ ನಿಮಗೆ, ಮಕ್ಕಳು ನಿರ್ಮಿಸಿ ಬಂದರೆ ವಯಸ್ಸಿಗೆಲ್ಲ ಬೇಕಿರ ನಿಮಗೆ, ಒಳ್ಳೆ ಅಪ್ಪ ಅಮ್ಮ, ನೀರು, ಗಾಳಿ ಬೇಕು, ಬಂಗಾರದಂತ ನಾಡು. ಇಡೀ ಪ್ರಪಂಚನೇ ಕೊಂಡಾಡುವಂತ ಕಲ್ಚರ್ ಇದ್ರು ಕೂಡ ಪೆನ್ನಿಡು ಕೈಯಲ್ಲಿ ಬ್ಲೇಡ್ ಇಟ್ಕೊಂಡು ಸಿಕ್ಕ ಸಿಕ್ಕೋರು ಮುಖ ಹಾಕಿಕೊಂಡಿದ್ದಾನೆ. ತೊಡೆಯಲ್ಲಿ 1/2 kg ಮಾಂಸ ಇಲ್ಲ, ರೋಡಿ ಏನು ನೀನು, ಕಿಲಾಡಿ ಏನು ನೀನು, ಯಾಕೋ ಬೇಕು ಎಲ್ಲ ನಿಮಗೆ, ಸೋಪ್ ರಾಜ, ದೋಪು, ಕೊಯ್ಯ ಕೊಯ್ಯ, ಮಾಯಾ, ಥೂ, ಹೆಸರುಗಳೇನೋ ಇವೆಲ್ಲ ನಿಮಗೆ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ನಿಮ್ಮ ದುನಿಯಾ ಕಿಶೋರ್. ಸೂಪರ್. ಹಾಗೆ ಕನ್ನಡದ ಇನ್ನೊಬ್ಬರು ಪ್ರತಿಭಾವಂತ ನಟರಿದ್ದಾರೆ, ಸುಚೇಂದ್ರ ಪ್ರಸಾದ್ ಅವರು. ಸುಚೇಂದ್ರ ಪ್ರಸಾದ್ ಅವರ ಧ್ವನಿ ಕೂಡ ಎರಡು ಸಿನಿಮಾಗಳಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ ಅವ್ರಿಗೆ, ಅವರ ಆಕ್ಟಿಂಗ್ ಮಾಡಿರುವಂತ ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ದೀನಿ. ಸೂಪರ್. ಒಂಚೂರು ಟ್ರೈ ಮಾಡ್ತೀನಿ ನೋಡ. ನೋಡಬಾ ನೋಡಿ, ಈಗಲೇ ಬರ್ತಾ ಇದೆ ಸಿನಿಮಾ ಕಾವ್ಯ. ಕತ್ತಲು, ಕರಡಿಗೆ, ಜಾಮೂನು, ಸಕ್ಕತ್ತಾಗವಳೆ ನೋಡಿ. ಇಂತಹ ಸಾಹಿತ್ಯ ಎಂತಹ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತ್ಯಂತಕ್ಕೆ ಕಾರಣವಾಗ್ತಿದೆ ಅಂತ. ಏ ಏ ಏ ನಿಲ್ಸಪ್ಪ, ಸಂಸ್ಥೆ ಆವರಣದಲ್ಲಿ ಮತ್ತೊಮ್ಮೆ ಇಂತಹ ಅಪಭ್ರಂಶ ಕೇಳಿ ಬಂದ್ರೆ ನಿಮ್ಮ ಜಂಗಮೌಳಿಯನ್ನ ಜಪ್ತಿ ಮಾಡಬೇಕಾಯ್ತೆ. ಗೊತ್ತಾಯ್ತೆ? ಎಲ್ಲ ಅಮೋಕ್ ಟಿವಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಾಗೆ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೇದನ್ನೇ ಮಾತಾಡಿ. ಗೊತ್ತಾಯ್ತೆ? ನಿಜಕ್ಕೂ ಕೂಡ ಇವರ ಧ್ವನಿನೂ ಕೂಡ ಬಹಳ ಅಪರೂಪ, ಮತ್ತೆ ಅವ್ರನ್ನ ಬಿಟ್ಟರೆ ಅಷ್ಟು ಪರ್ಫೆಕ್ಟ್ ಮಾಡೋಕ್ಕಲ್ಲ. ಬಟ್ ನಾನು ನಿಜಕ್ಕೂ ನಾನು ಅವ್ರು ಮಾತಾಡೋದನ್ನ ನೇರವಾಗಿ ನೋಡಿದ್ದೀನಿ, ಸೇಮ್ ಅದೇ ಥರನೇ ಒಂದು ಸಿಮಿಲಾರಿಟೀಸ್ ಇದೆ, ಭಾಳ ಖುಷಿಯಾಗುತ್ತೆ. ಮತ್ತೊಬ್ಬರು ಕನ್ನಡದ ಪ್ರತಿಭಾವಂತ ನಟ, ಅವರು ಭಾಳ ಎಲ್ರಿಗೂ ಕೂಡ ಇಷ್ಟಪಡುವಂತ ಒಬ್ಬ ಹಿರಿಯ ನಟ ಅವರು, ಜಗ್ಗೇಶ್ ಅವರು. ಜಗ್ಗೇಶ್ ಅವರು ಅಂದರೆ ಹಳೆಯ ವಯಸ್ಸನ್ನು ಎಲ್ಲರೂ ಕೂಡ ಮಾಡ್ತಿದ್ರು. ನಾನು ಹೊಸ ವಯಸ್ಸು, ಈಗ ಕಾಮಿಡಿ ಕಿಲಾಡಿಗರ ಜಡ್ಜ್ಮೆಂಟ್ ಇರ್ಬೋದು, ಅವರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ನಿಜವಾಗ್ಲೂ ಆಂಟಿ ಮೀಡಿಯಾ ಥರ ಹೇಳಬೇಕು ಅಂದರೆ, ಇವತ್ತು ತುಂಬಾ ಖುಷಿಯಾಯಿತು ನಮ್ಮ ಅಮೋಘ ಟಿ ವಿ ಎಲ್ಲ ವೀಕ್ಷಕರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ, ಆಟೇ ಗೀಟೆ ಥರ ಮಾತಾಡಿ ಬಾಯಿನ ಹೊಲಸ್ ಮಾಡ್ಕೋಬಿಡಿ. ಎಲ್ರಿಗೂ ಮತ್ತೊಮ್ಮೆ ಒಳ್ಳೇದಾಗಲಿ, ಆ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ತುಂಬ ಖುಷಿಯಾಯಿತು, ಥ್ಯಾಂಕ್ ಯು. ಎಸ್ ಸೂಪರ್ ಸೂಪರ್. ಹಾಗೆ ಮುಖ್ಯಮಂತ್ರಿ ಚಂದ್ರು ಅವರು, ಮುಖ್ಯಮಂತ್ರಿ ಚಂದ್ರು ಅವರು ಏರ್ಪಾದ್ರೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ರು ಕೂಡ ಎಳ್ಳು ಬೆಳುತ್ತಿದ್ದು ಒಳ್ಳೇದನ್ನು ಮಾತಾಡಿ, ಇಲ್ಲಾದ್ರೆ ಸುರ್ಯೋಗ ಲಾಲ್ ಬಾಬು
ಈ ತರ ಎಸಿಗ ಕನ್ನಡದ ಸಿಂಹ ಓಕೆ ಗೊತ್ತಾಯ್ತು ಗೊತ್ತಾಗಿರುತ್ತೆ ಹೌದು ಸೊ ವಿಷ್ಣುವರ್ಧನ್ ಸರ್ ವಿಷ್ಣು ಸರ್ ಅವರ ಮಿಮಿಕ್ರಿ ಮಾಡೋಕೆ ಮುಂಚೆ ನಾನು ಇಷ್ಟು ಮಿಮಿಕ್ರಿ ಮಾಡಿದ ಅಂತೂಕಾದರೆ ಅವ್ರ ಮಿಮಿಕ್ರಿ ನಾನು ಮಾಡಲಿಲ್ಲ ಅಂದರೆ ಮಿಮಿಕ್ರಿ ಅನ್ನಿಸ್ಕೊಳೋದೇ ಇಲ್ಲ ಯಾವುದೇ ಒಂದು ವೇದಿಕೆ ಹೋದರೂ ಕೂಡ ಅವ್ರ ಧ್ವನಿಯನ್ನು ಮಾಡೇ ಮಾಡ್ತೀನಿ ತುಂಬ ಜನಕ್ಕಿದೆ ಏನಪ್ಪ ಸಾಗರ್ ಎಲ್ಲರೂ ವಾಯ್ಸ್ ಮಾಡ್ತೀಯಾ ಸ್ಟಾರ್ಟಿಂಗಲ್ಲೇ ವಿಷ್ಣು ಸರ್ ವಾಯ್ಸ್ ಮಾಡಿದಲ್ಲೇ ಕೊನೆಯಲ್ಲಿ ಮಾಡ್ತೀಯಾ ಅಂತ ಯಾಕೆ ಕೊನೆಯಲ್ಲಿ ಮಾಡ್ತೀನಿ ಅಂದರೆ ಒಂದು ಸಿಂಹದ ಗರ್ಜನೆ ಅಂತ ಇರುತ್ತೆ ಆ ವಾಯ್ಸ್ ಮಾಡಿಬಿಟ್ರೆ ನನಗೆ ಯಾವ ವಾಯ್ಸು ಬರೋದೇ ಇಲ್ಲ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಅವರ ಧ್ವನಿಯನ್ನು ಆಲ್ಮೋಸ್ಟ್ ಕೊನೆಯಲ್ಲಿ ಇಟ್ಕೊಂಡಿರ್ತೀನಿ ಜನರು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ ಹಾಗೆ ಆ ಧ್ವನಿ ಮಾಡಿದ್ಮೇಲೆ ಬೇರೆ ಧ್ವನಿ ಮಾಡೋಕ್ಕಾಗಲ್ಲ ಹಾಗಾಗಿ ಸೊ ಹಾಗಾದ್ರೆ ನಾನೀಗ ಅವ್ರದ್ದು ಧ್ವನಿ ಲಾಸ್ಟ್ ಅಲ್ಲಿ ಮಾಡಿಸೋಣ ಅಥವಾ ಕೆಲವೊಂದಷ್ಟು ರಾಜಕಾರಣಿಗಳು ಕೂಡ ನೀವು ಮಿಮಿಕ್ರಿ ಮಾಡಿ ಖಂಡಿತ ಅವ್ರ ಧ್ವನಿ ಮಾಡಿದ್ಮೇಲೆ ಮಾಡ್ಬೋಣ ಯಾಕಂದ್ರೆ ವೀಕ್ಷಕರು ಮತ್ತೆ ಬೇಜಾರಾಗೋದು ಬೇಡ ಹಾಗಾಗಿ ಮಾಡ್ಬಿಡೋಣ ಅವ್ರ ವಾಯ್ಸ್ ವಿಷ್ಣು ಸರ್ ಅವರ ಧ್ವನಿ ಸಿಂಹಾದ್ರಿಯ ಸಿಂಹ ಸಿನಿಮಾದ ಒಂದು ಡೈಲಾಗು ಹೋಯ್ ಮಾಡಲಿ ಯಾವನ ನೀನು ಯಾರು ನೀನು ಮಂತ್ರಿ ಆದ್ರೆ ನನ್ನ ರಾಜ ಹಾ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಓಯ್ ಯಾವುದನ್ನ ಜಾತಿ ಎಲ್ಲೈತ ಜಾತಿ ಮನುಷ್ಯ ಹುಟ್ಟಿ 12 ದಿನ ಆದ್ಮೇಲೆ ಗೊತ್ತಾಗ್ತದೆ ಒಂದು ಜಾತಿ ಒಂದು ಹೆಸರು ಅದು ಇನ್ನೊಬ್ರು ಹೇಳಿದ್ರೆ ಸತ್ ಮೇಲೆ ಆ ಹೆಸರಿಂದ ಕೊರೆದ್ರು ಆ ಎಣ ಹೇಳಕ್ಕಿಲ್ಲ ಆ ಜಾತಿಯವ್ರು ಬಂದು ಎಬ್ಸಿದ್ರು ಅದು ಎದುರಕ್ಕಿಲ್ಲ ಅಂತಿದ್ದು ಬದುಕಿದಾಗ ಯಾಕಲಾಬೇಕು ಜಾತಿ ಒಂದ್ ತಿಳ್ಕೋ ವ್ಯಕ್ತಿಯಿಂದ ಜಾತಿ ಅಲ್ಲ ವೃತ್ತಿಯಿಂದ ಜಾತಿ ಹಾ ಎಲ್ರಿಗೂ ಕೂಡ ಹೊಸ ವರ್ಷದ ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾ ಸೂಪರ್ ನಿಜಕ್ಕೂ ಕೂಡ ಸಿಂಹ ಸಿಂಹದ ಗರ್ಜನೆ ಅದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಕೂಡ ಎಷ್ಟೆಲ್ಲ ನಟರುಗಳು ನಟರುಗಳು ಸಿನಿಮಾ ನಟರಾಗಿರ್ಬೋದು ಒಂದಷ್ಟು ಎಲ್ಲಾನು ಕೂಡ ಕೇಳಿಸ್ಕೊಂಡ್ವಿ ಹೇಗಾಗುತ್ತೆ ಅಂದ್ರೆ ಸಾಗರ ನೋಡ್ತಾ ಇದ್ರೆ ಇಡೀ ಕನ್ನಡ ಚಿತ್ರರಂಗ ಕಣ್ಮುಂದೆ ಬಂದಂಗೆ ಆಗುತ್ತೆ ಒಮ್ಮೆ ಕಣ್ಮುಂದೆ ಬಂದಂಗೆ ಆಗುತ್ತೆ ಯಾಕೆಂದ್ರೆ ಅಷ್ಟೂ ಜನಗಳ ಅಷ್ಟೂ ಹಳೆ ಕಲಾವಿದರುಗಳ ಎಲ್ಲರ ಧ್ವನಿಯನ್ನು ಕೇಳ್ತಾ ಇದ್ದಾಗ ಕಣ್ಮುಂದೆ ಇವರೇ ಇವರು ಅನ್ನೋ ಒಂದು ಫೀಲ್ ಆಗುತ್ತೆ ಅಷ್ಟು ಅದ್ಭುತವಾಗಿ ಮಿಮಿಕ್ರಿ ಮಾಡ್ತಾರೆ ಇನ್ನೊಂದಷ್ಟು ರಾಜಕೀಯ ವ್ಯಕ್ತಿಗಳ ಬಗ್ಗೆನೂ ಕೂಡ ಅವರು ಮಿಮಿಕ್ರಿ ಮಾಡ್ತಾರೆ